ಸ್ಟಾರ್ಟ್ ಮಾಡಿದ್ದೀನಿ. ಜನ ಒಳ್ಳೆಯ ರೆಸ್ಪಾನ್ಸ್ ಇದೆ, ಅಂದರೆ ಡಿಫ್ರೆಂಟ್ ತಿಂಡಿಗಳು ಸ್ವಲ್ಪ ದೇಸಿ ಸ್ಟೈಲಲ್ಲಿ ಸ್ವಲ್ಪ ಬಾಯಿಗೆ ಖಾರವಾಗಿ ಅದರ ಈ ಥರ ನ್ಯಾಚುರಲ್ ಫುಡ್ ಹೇಗಿರುತ್ತೆ ಅದನ್ನು ನಾನು ಟ್ರೈ ಮಾಡಿ ಸ್ವಲ್ಪ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಮತ್ತೆ ನಿಮ್ಮದು ಇಲ್ಲಿ ಬ್ರಾಂಚಸ್ ಏನಾದರೂ ಇದೆಯಾ ಬೇರೆ ಕಡೆ? ಯಡಿಯೂರಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಸ್ಟಾರ್ಟ್ ಮಾಡಿದ್ದು ನಾವು ಅಲ್ಲೇ. ಇಲ್ಲಿ ಸ್ಟಾರ್ಟ್ ಮಾಡಿ ನಾನು 1.5 ಇಯರ್ ಆಯಿತು, ಅಲ್ಲಿ ಸ್ಟಾರ್ಟ್ ಮಾಡಿ 4-5 ಇಯರ್ಸ್ ಆಯಿತು. ಟೋಟಲ್ಲು ನಾವು ಬಂಡೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 48 ಇಯರ್ಸಿಂದ ನಾವು ಇದನ್ನು ರನ್ ಮಾಡ್ತಾ ಇದ್ದೀವಿ. ಮತ್ತು ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಬೆಳಗ್ಗೆ 7:30 ಇಂದ 12:00 ತನಕ ಮಾರ್ನಿಂಗ್ ಇರುತ್ತೆ. ಓಕೆ, ತಿರ್ಗಾ ಈವ್ನಿಂಗ್ 5:00 ಇಂದ 10:30 ತನಕ ಮೇಂಟೈನ್ ಮಾಡ್ತೀವಿ. 10:30 ವರೆಗೂ ಬಿಸಿ ಬಿಸಿಯಾಗಿ ದೋಸೆ ಸಿಗುತ್ತೆ? ಖಂಡಿತ ಸರ್, ಓಪನ್ ಕ್ಲೋಸ್ ಆದರೆ ದೋಸೆ ಖಾಲಿ ಅಂತ ಅರ್ಥ. ಅಂಥವ್ರು ನಾವು ಯಾವುದೇ ಇರಲಿ ಬಿಸಿಯಾಗಿ, ನಾವು ಬಿಸಿ ಇಲ್ಲ ಅಂದರೆ ಕ್ಲೋಸ್ ಅಷ್ಟೇ. ಹಾಗಾಗಿ ಬಿಸಿ ಜನಕ್ಕೆ ಏನಂದರೆ ಬಿಸಿಯಾಗಿ ಕೊಡಬೇಕು, ಅವರು ಕೊಡೋವಂಥ ದುಡ್ಡಿಗಾಗಲಿ ಸ್ವಲ್ಪ ಬಿಸಿ ಫುಡ್ ಅದೇ ಹೆಲ್ತಿ ಅನ್ನೋದು. ಬಿಸಿ ಆಗ್ತಿದ್ರೆ ಅದೇ ಹೆಲ್ತಿಯಾಗಿ ಅಂತ. ನಾವು ಯೂಸ್ ಮಾಡುವಂಥ ಥಿಂಗ್ಸು ಅಷ್ಟೇ, ಎಲ್ಲ ಸ್ವಲ್ಪ ಎಲ್ಲ ನ್ಯಾಚುರಲ್, ನಂದಿನಿ ಇರ್ಬೋದು, ನಂದಿನಿ ತುಪ್ಪ ಈ ಥರದ್ದೇ ನಾವು ನ್ಯಾಚುರಲಾಗಿ ಯೂಸ್ ಮಾಡೋದು. ಆಮೇಲೆ ನಾವು ಇವಾಗ ಟ್ರೈ ಮಾಡಬೇಕು ಅಂದರೆ ಯಾವ ಡಿಶ್ ಟ್ರೈ ಮಾಡಬೇಕು, ಯಾವ ಫೇಮಸ್? ಸರ್, ಇವಾಗ ಮಸಾಲೆ ದೋಸೆ ಇದೆಲ್ಲ ಎಲ್ಲ ಕಡೆಯೂ ಸಿಗುತ್ತೆ. ಬಟ್ ಈ ಮೈಸೂರು ಮಸಾಲೆ ಅಂತಿರ್ಬೋದು, ಓಪನ್ ಆನಿಯನ್ ದೋಸೆ ಇರ್ಬೋದು, ಮತ್ತು ಒಂದೇ ದೋಸೆಲಿ 2 ವೆರೈಟಿ ಬಾತ್ ಮಸಾಲೆ ಇರ್ಬೋದು. ಅಂದರೆ ಒಬ್ಬೊಬ್ಬರು ಇವಾಗ ಒಂದು ದೋಸೆ ನ್ಯಾಚುರಲಿಗೆ ಒಂದು ದೋಸೆ ಎಲ್ಲರಿಗೂ ಆಗಲಿ ಒಂದು ಏ ಹೊಟ್ಟೆ ತುಂಬಿಡುತ್ತಪ್ಪ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ಅದನ್ನು ಒಂದೇ ದೋಸೆಲಿ 2 ವೆರೈಟೀಸ್ನ ಟ್ರೈ ಮಾಡಿ ಅಂತ ಕೆಲವರು ಫಸ್ಟ್ ಟೈಮ್ ಬಂದವ್ರಿಗೆ ಅದನ್ನು ನಾನು ಕೊಡ್ತೀನಿ. ಹಂಗಂದ್ರೆ ನಾವು ಇವಾಗ ಮೈಸೂರು ಮಸಾಲೆ ದೋಸೆ ಖಂಡಿತವಾಗಿ ಮೈಸೂರು ಮಸಾಲೆ ತಿನ್ನಿ, ಮೈಸೂರು ಹೋಗಿ ಬಂದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಅಷ್ಟು ನ್ಯಾಚುರಲಾಗಿ ನಾವು ಇದನ್ನು ಡಿಶ್ನ ಕೊಡ್ತೀವಿ. ಸರಿ ಸರ್, ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಇಲ್ಲಿ ಕಸ್ಟಮರ್ ರಿವ್ಯೂನೂ ಕೇಳ್ಬಿಡೋಣ. ಇಲ್ಲಿ ಒಬ್ಬರು ಇಲ್ಲಿ ತಿಂತಾ ಇದ್ದಾರೆ, ಸೊ ಅವ್ರನ್ನ ಕೇಳ್ಬಿಡೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದರಿಂದ ಇಲ್ಲಿ ರಿವ್ಯೂ ಮಾಡೋಕೆ ಬಂದಿದ್ದೀವಿ, ಕಸ್ಟಮರ್ ರಿವ್ಯೂ ಕೇಳೋಣ ಅಂತ. ನಿಮಗೆ ನೀವು ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ ಅಂದರೆ ಹೇಗೆ? ನಾನು ತುಂಬ ವರ್ಷಗಳಿಂದ ಬರ್ತಾಯಿದ್ದೀನಿ. ಇದಕ್ಕೆ ಮುಂಚೆ ಇನ್ನೊಂದು ಬ್ರ್ಯಾಂಚ್ ಇದೆ, ಸೊ ಆ ಬ್ರ್ಯಾಂಚ್ಗೆ ನಾನು ರೆಗ್ಯುಲರಾಗಿ ಬರ್ತೀನಿ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ದೋಸೆ, ಸೊ ಅದು ಬಿಟ್ಟರೆ ಇಲ್ಲೊಂದು ನಾನು ರೆಗ್ಯುಲರಾಗಿ ಬರೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮೇಜರ್ ಏನಂದರೆ ಇವ್ರ ಹತ್ರ ಶಾವಿಗೆ ಬಾತು, ಎಸ್ಪೆಷಲಿ ಶಾವಿಗೆ ಬಾತು ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ಬರೋದು ಶಾವಿಗೆ ಬಾತ್ ತಿನ್ನೋಕ್ಕೆ. ಇವಾಗ ನಾವು ತಿನ್ನಬೇಕು ಅಂದರೆ ಏನು ಟ್ರೈ ಮಾಡಬೇಕು ನಾವು? ಸರ್, ನೀವು ಖಂಡಿತವಾಗ್ಲೂ ಒಂದು ಮಸಾಲೆ ದೋಸೆ ಜೊತೆಗೆ ಒಂದು ಸೇಲಂ ದೋಸೆ ಅಂತ ಕೊಡ್ತಾರೆ, ಸೇಲಂ ಇಡ್ಲಿ ಅಂತ ಕೊಡ್ತಾರೆ, ಅದು ಬಿಟ್ಟು ಒಂದು ರೈಸ್ ಬಾತು ಕಾಂಬಿನೇಷನ್ ಕೊಡ್ತಾರಲ್ಲ, ಅದು ಸೂಪರ್ ಆಗಿರುತ್ತೆ. ದಯವಿಟ್ಟು ಇಲ್ಲಿ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ. ಸರಿ, ನೀವು ಬರ್ತೀರಾ, ನೀವು ಫ್ಯಾಮಿಲಿ ಕರ್ಕೊಂಡ್ಬಿಡ್ತೀರಾ, ಫ್ರೆಂಡ್ಸ್ನೂ ಕರ್ಕೊಂಡ್ಬಿಡ್ತಾರೆ. ಓಕೆ, ಟೇಸ್ಟ್ ತುಂಬ ಚೆನ್ನಾಗಿದೆ, ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಹೌದಾ? ಥ್ಯಾಂಕ್ ಯು, ಹಂಗಾದ್ರೆ ನೋಡೇಬಿಡ್ತೀನಿ, ನೀವು ಹೇಳಿದ್ದೆ ತಿನ್ನು. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಫಸ್ಟ್ ಆರ್ಡ್ರು ನಮ್ಮದು ಸೇಲಂ ಇಡ್ಲಿ, ನಮ್ಮದು ರವೆ ಇಡ್ಲಿ. ಸೊ ಬನ್ನಿ ಶುರು ಮಾಡೋಣ. ಇದು ನೋಡ್ದಂಗೆ ಅಲ್ಲಿ ಮಾಡಬೇಕಾದ್ರೆ ಬೆಣ್ಣೆನಲ್ಲಿ ಇಡ್ಲಿ ಫುಲ್ಲು ಕೊತ ಕೊತ ಅಂತ ಚೆನ್ನಾಗಿ ಕುದೀತಾ ಇತ್ತು. ಬೇಜಾನ್ ಬೆಣ್ಣೆ ಹಾಕಿದ್ದಾರೆ, ಫಸ್ಟ್ ಬೆಣ್ಣೆ ಹಾಕಿ ಅದ್ರ ಮೇಲೆ ಇಡ್ಲಿ ಹಾಕಿ ಮತ್ತೆ ಬೆಣ್ಣೆ ಹಾಕಿ ಈರುಳ್ಳಿ ಆಮೇಲೆ ಚಟ್ನಿ ಪುಡಿ ತುಂಬ ಹಾಕಿದ್ದಾರೆ. ಸೊ ಹೆಂಗಿರುತ್ತೆ ನೋಡೋಣ. ರವೆ ಇಡ್ಲಿ ಟೇಸ್ಟ್ ಮಾಡೋಣ. ಹಾಂ, ಫುಲ್ ಸಾಫ್ಟ್ ಇದೆ ಇಡ್ಲಿ. ಇಡ್ಲಿ ನೀವು ಕಟ್ ಮಾಡೋದ್ರಲ್ಲೇ ನೋಡ್ಬೋದು, ಹಂಗೆ ಸ್ಮೂತಾಗಿ ಕಟ್ ಆಗುತ್ತೆ. ಚಟ್ನಿ ಪುಡಿ ಮಾತ್ರ ಸಕ್ಕತ್ತಾಗಿದೆ. ಸೊ ಇದು ಡಾಮಿನೇಟ್ ಮಾಡ್ತಾ ಇದೆ ಟೇಸ್ಟ್ನ, ಖಾರವಾಗಿ ಪ್ಲಸ್ ಬೆಣ್ಣೆ ಸಾಫ್ಟ್ ಇಡ್ಲಿ ಚಟ್ನಿ ಕಾಂಬಿನೇಷನ್ನು ಸಕ್ಕತ್ತಾಗಿದೆ. ಫುಲ್ ಖಾರ ಅಂದರೆ ತುಂಬ ಇಂಟೆನ್ಸ್ ಖಾರ ಅಲ್ಲ, ಖಾರವಾಗಿ ಸೂಪರ್ ಆಗಿದೆ. ರವೆ ಇಡ್ಲಿ ನಿಮಗೆ ಅದು ಮತ್ತೆ ಕೊತ್ತಂಬರಿ ಸಾಸಿವೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದರೆ, ರೆಡ್ ಚಟ್ನಿ ಜೊತೆ ಟ್ರೈ ಮಾಡಿ, ಕಾಂಬಿನೇಷನ್ ಚೆನ್ನಾಗಿದೆ. ಮನೇಲೂ ನಮಗೆ ಹಿಂಗೆ ಬೆಣ್ಣೆ ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅದು ಭಾಳ ಮನೇಲಿ ಕೇಳಬಾರ್ದು. ಈ ಥರ ಬಂದ್ಬಿಟ್ಟು ವಾರಕ್ಕೊಂದ್ಸಲನೋ ತಿಂಗ್ಳಿಗೊಂದ್ಸಲ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ತಿಂತಾರಲ್ಲ, ಇದು ಸಕ್ಕತ್ತಾಗಿದೆ. ಎಲ್ಲ ತಿಂದಾಕ್ಬಿಟ್ಟವ್ರು, ಏನೂ ಉಳಿಸಿಲ್ಲ. ಅದು ನೋಡ, ಸೇಲಂ ಇಡ್ಲಿ ನಾನು ಪ್ರಿಪೇರ್ ಮಾಡೋದು ನೋಡಿದೆ, ಏನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಸೇಲಂ ಇಡ್ಲಿನ. ಇದೇ ಫಸ್ಟ್ ಟೈಮ್ ಅದು ಈ ರೀತಿ ಸೇಲಂ ಇಡ್ಲಿ ಮಾಡೋದು ನೋಡಿ ನಾನು. ನೀವೇ ನೋಡ್ಬೋದು, ರವೆ ಇಡ್ಲಿ ಅವ್ರು ಹೇಳ್ದಂಗೆ ಸಖತ್ ಚೆನ್ನಾಗಿದೆ.
ಸೂಪರ್ ಆಗಿದೆ. ಫುಲ್ ಉದುರುದು, ರವೆ ಇಡ್ಲಿ ಉದುರುದು ಆಗಿರ್ಬೇಕು, ಹಂಗೆ ಇದೆ, ಚೆನ್ನಾಗಿದೆ, ನೀಟಾಗಿ ಕಟ್ಟಾಗುತ್ತೆ ಕೇಕ್ ಥರ. ಇಡ್ಲಿ ಜೊತೆಗೆ ಆನಿಯನ್ ಕಾಂಬಿನೇಷನ್ನು, ಈ ಕಾಂಬಿನೇಷನಲ್ಲಿ ಟ್ರೈ ಮಾಡಿದ್ದು ಇದೆ ಫಸ್ಟು, ಸೂಪರ್ ಆಗಿದೆ. ಸೆಕೆಂಡ್ ಐಟಮು ಮಿಕ್ಸ್ ರೈಸು, ಒಂದು ಪುಳಿಯೋಗರೆ, ಒಂದು ಟೊಮೆಟೊ ಬಾತು, ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಮೈನ್ ಐಟಮ್ ಬರಬೇಕು ಅದಕ್ಕೋಸ್ಕರ. ಸೊ ಇದನ್ನು ಫಸ್ಟ್ ಡಿವೈಡ್ ಮಾಡೋಣ. ಚೆನ್ನಾಗಿದೆ ಉಳ್ಳುಳ್ಳಿಯಾಗೆ ಪುಳಿಯೋಗರೆ, ಚೆನ್ನಾಗಿದೆ. ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ. ಟೊಮೆಟೊ ಬಾತಲ್ಲಿ ಬಟಾಣಿ ಗಿಟಾಣಿ, ಆ್ಯಕ್ಚುಲಿ ಮಸಾಲೆ ಸೂಪರ್ ಆಗಿದೆ ಟೊಮೆಟೊ ಬಾತಲ್ಲಿ. ಬಟಾಣಿ ಗೊತ್ತು, ಗಿಟಾಣಿ ಪುಳಿಯೋಗರೆ ಟೇಸ್ಟ್ ಮಾಡೋಣ. ಟೊಮೆಟೊ ಬಾತು ಸಕ್ಕದಾಗಿದೆ. ನಮ್ಮ ಭಾಸ್ಕರ್ ಇಲ್ಲಿ ಬಟಾಣಿ ಗಿಟಾಣಿ ಎಲ್ಲ ಹಾಕೋದ್ರೆ ಸಕ್ಕದಾಗಿದೆ. ಇವಾಗ ಕೊಡೋಣ ಸಕ್ಕತ್ತಿನ ಇಡೋ ಮಾಡೋದು ಆಮೇಲೆ ತಿನ್ನಿ ಅಂತೆ. ಹ್ಞೂ, ಫುಲ್ ಪ್ಲೇಟ್ ಬರ್ಸಿಸ್ತೀಯಾ? ಎರಡೂ ಸೂಪರ್ ಆಗಿದೆ. ಸಪ್ರೇಟ್ ಸಪ್ರೇಟಾಗಿ ತೊಗೊಂತೀನಿ, ಚೆನ್ನಾಗಿರುತ್ತೆ. ನಾವು ಜಾಸ್ತಿ ತಿನ್ಬೇಕು ಅಂದ್ಬಿಟ್ಟು ಅಡುಗೆ ತೊಗೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿ ಆಫ್ ರೈಸನ್ನು ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ರೈಸು, ಅದಕ್ಕೇ ಟೇಸ್ಟ್ ನಮಗೆ. ನನಗೆ ಟೊಮೆಟೊ ಬಾತ್ ಜಾಸ್ತಿ ಇಷ್ಟ ಆಯಿತು. ನಿಮಗೆ? ನಮಗೆ ಎರಡೂ ಇಷ್ಟ ಆಯಿತು. ಇಡ್ಲಿ ಆಯಿತು ಮತ್ತು ರೈಸ್ ಬಾತ್ ತಿಂದಾಯಿತು. ಇವಾಗ ಮೈನ್ ಐಟಮ್ ಬಂದಿದ್ದೀವಿ, ಅದೇನು ಅಂದರೆ ಮೈಸೂರು ಮಸಾಲೆ ದೋಸೆ ಮತ್ತು ಆನಿಯನ್ ದೋಸೆ ಹೇಳಿದ್ದೀವಿ, ಅದು ಫೇಮಸ್ಸು. ಸೊ ಬನ್ನಿ ಶುರು ಮಾಡೋಣ. ಸೊ ನಂದು ಈರುಳ್ಳಿ ದೋಸೆ, ಅಲ್ಲಿ ಮೈಸೂರು ಮಸಾಲೆ ದೋಸೆ ಇದೆ, ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರೋ ತಿನ್ನೋಕ್ಕೆ. ಸೊ ಹೆಂಗಿದೆ ನೋಡೋಣ. ಬೆಣ್ಣೆ ತುಪ್ಪ ಫ್ಲೇವರು ಸೂಪರ್ ಆಗಿದೆ, ಜಾಸ್ತಿ ಇದೆ. ನೀವು ಇದು ದೋಸೆಯಲ್ಲಿ ನೋಡ್ಬೋದು, ಆನಿಯನ್ನು ಆಮೇಲೆ ಏನೋ ಚಟ್ನಿ ಪುಡಿ ಥರ ಮತ್ತು ಕರಿಬೇವು ಎಲ್ಲನೂ ಹಾಕಿ ದೋಸೆ ಹಾಕಿದಾಗಲೇ ಅವರೆಲ್ಲ ದೋಸೆ ಮೇಲೆ ಫುಲ್ಲು ಫ್ಲ್ಯಾಟಾಗಿ ಇದು ಮಾಡ್ಯಾರೆ ಕಚ್ಕೊಳ್ಳೋ ಥರ. ಈರುಳ್ಳಿ ದೋಸೆಗೂ ಚಟ್ನಿ ಪುಡಿ ಹಾಕಿದ್ದಾರೆ, ಈರುಳ್ಳಿ ಜಾಸ್ತಿ ಇದೆ ಮತ್ತು ತುಪ್ಪ ಫ್ಲೇವರು ಸಕ್ಕದಾಗಿದೆ, ಜಾಸ್ತಿ ಇದೆ. ಜಾಸ್ತಿ ನಾವು ನೋಡ್ದಂಗೆ ತುಪ್ಪ ಬೆಣ್ಣೆಲೇ ಹಾಕಿ ಆಡಿದ್ದು, ಎಣ್ಣೆ ಯೂಸ್ ಮಾಡಿಲ್ಲ ಅವರು. ನನ್ನ ಫೇವ್ರೇಟು ಬೆಣ್ಣೆ ಮಾತ್ರ ಎಲ್ಲೋದ್ರೂ ಮಿಸ್ ಆಗಲ್ಲ, ಬೆಣ್ಣೆ ತುಪ್ಪ ಫೇವ್ರೇಟು. ಜಾಸ್ತಿ ತುಪ್ಪ ತಿಂದು ತಿಂದು ಜ್ವರ ಬಂದ್ಬಿಟ್ಟಿದ್ರು. ಚಟ್ನಿನೂ ಅಷ್ಟೇ, ತುಂಬ ಖಾರ ಎಲ್ಲ ಏನಿಲ್ಲ, ಯಾವ ಚಟ್ನಿನೂ ಏನು ಅಂತ ಖಾರ ಎಲ್ಲ ಏನಿಲ್ಲ. ದೋಸೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ಯಾರೆ, ಒಳ್ಳೆ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ನಾರ್ಮಲಾಗಿ ಈರುಳ್ಳಿ ದೋಸೆ ತಿಕ್ಕಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗಿ ಬಂದು ಅದು ಫುಲ್ಲು ಈರುಳ್ಳಿ ಹಾಕಿರ್ತಾರೆ. ಬಟ್ ಇದೊಂಥರ ಮಸಾಲೆ ದೋಸೆ ಥರ, ಪ್ಲಸ್ ಈರುಳ್ಳಿ ಮತ್ತು ಚಟ್ನಿ ಪುಡಿನೂ ಇದೆ. ಇದೊಂದು ಡಿಫ್ರೆಂಟ್ ಟೈಪ್ ಈರುಳ್ಳಿ ದೋಸೆ ನಾನು ತಿಂತಾ ಇರೋದು. ತೋಳಿ ತೋಳಿ ತಿನ್ನಿ, ಎಲ್ಲೋ ಚಟ್ನಿಯನ್ನೇ ಖಾಲಿ ಮಾಡಿಬಿಡಿ. ಇಲ್ಲೇ ತೋ ಚಟ್ನಿ ಚಟ್ನಿ ಎಲ್ಲ ಖಾಲಿ ಮಾಡಿ ಬರೀ ದೋಸೆ ಕೊಟ್ಟವನ್ನ ಚಟ್ನಿ ಹಾಕಿಸ್ಕೊಂಬರ್ತೀನಿ. ಆಲ್ರೆಡಿ ನಾವು ಒಂದು ಎರಡು ಪೀಸ್ ತಿಂದ್ಬಿಟ್ಟೆ. ಮಸಾಲೆ ದೋಸೆ ಮೈಸೂರು ಮಸಾಲೆ ದೋಸೆ ಸಕ್ಕತ್ತಾಗಿದೆ. ನಾರ್ಮಲಾಗೆ ಮಸಾಲೆ ದೋಸೆ ಮಧ್ಯದಲ್ಲಿ ಪಲ್ಯ ಇಟ್ಬಿಟ್ಟು ಮುಚ್ಚಿರ್ತಾರೆ, ಇವ್ರು ಹಂಗೆ ಮಾಡಿಲ್ಲ. ಮಸಾಲೆ ದೋಸೆ ಮೇಲೆ ಫುಲ್ಲು ಫ್ಲ್ಯಾಟ್ ಮಾಡಿ ಅದನ್ನು ರೋಸ್ಟ್ ಮಾಡಿ ಒಂಥರ ಡಿಫ್ರೆಂಟಾಗಿ ಸ್ಲೈಸ್ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಒಳಗಡೆ ಫುಲ್ಲು ಸ್ಪ್ರೆಡ್ ಆಗಿರುತ್ತೆ ಪಲ್ಯ. ಆನಿಯನ್ ದೋಸೆಯಲ್ಲಿ ಆನಿಯನ್ಸ್ ಎಲ್ಲ ಸಿಕ್ಕಾಬಿಟ್ಟು ಫ್ರೀ ಆಗೋ ಥರ ಬೇಯಿಸಿದ್ದಾರೆ. ಇದರಲ್ಲೂ ಸೇಮ್ ಅದೇ ಬೆಣ್ಣೆ ಬೆಣ್ಣೆ ಹಾಕಿದ್ದಾರೆ, ತುಪ್ಪ ಫ್ಲೇವರ್ ಸಕ್ಕದಾಗಿದೆ. ಈರುಳ್ಳಿ ದೋಸೆಯಲ್ಲಿ ಸಕ್ಕದಾಯಿತು, ತುಂಬ ಜಾಸ್ತಿ ಇತ್ತು ತುಪ್ಪ ಫ್ಲೇವರು, ಚೆನ್ನಾಗಿತ್ತು. ಇದರಲ್ಲೂ ಇದೆ, ಸ್ವಲ್ಪ ಕಮ್ಮಿ ಇದೆ ಬಟ್
ಕರೆಕ್ಟಾಗಿ ಮಸಾಲೆ ದೋಸೆ ಹೆಂಗಿರಬೇಕು ಹಂಗೆ ಇದೆ. ಜೊತೆಯಲ್ಲಿ ಚಟ್ನಿ ಪುಡಿ ಹಾಕಿರೋದ್ರಿಂದ ಅದೊಂಥರ ಸ್ವಲ್ಪ ತಿಂದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಒಂಥರ ಖಾರ ಖಾರವಾಗಿ ಸಕಲಾಗಿದೆ. ಹೊಟ್ಟೆ ತುಂಬ ತಿಂದು ಸುಸ್ತಾಗಿ ಕೂತಿದ್ದೀವಿ. ಫುಲ್ ಸುಸ್ತಾಗಿ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬಂದಿದ್ದು. ಅದೇ ಟೈಮ್ಗೆ ಒಳ್ಳೆ ಊಟ ಹೊಟ್ಟೆಗೆ ಬಿತ್ತಿದ ತಕ್ಷಣ ಆರಾಮಾಗೆ ಶಾಂತಿಯಾಗಿದೆ ಮನಸ್ಸು. ಸೊ ಫೈನಲಾಗಿ ನಿಮ್ಗೇನೇನು ಇಷ್ಟ ಆಯ್ತು ಹೇಳಿ. ನಮಗೂ ತಿಂದು ಫುಲ್ಲು ಸಮಾಧಾನವಾಗಿದೆ. ನಮಗೆ ರವೆ ಇಡ್ಲಿ ಆಮೇಲೆ ಪುಳಿಯೋಗರೆ ಎರಡೂ ನಾವು ಟೇಸ್ಟ್ ಮಾಡಿದ್ವಿ, ಎರಡೂ ಸೂಪರಾಗಿತ್ತು. ಆಮೇಲೆ ಮಸ್ಟ್ ಟ್ರೈ ಬಂದು ಮೈಸೂರು ಮಸಾಲೆ ದೋಸೆ, ಅದು ಬಂದಾಗ ಅದನ್ನು ಟ್ರೈ ಮಾಡಲೇಬೇಕು. ಅದಾದಮೇಲೆ ಟೊಮೊಟೊ ಭಾತು ಸಕ್ಕದಾಯಿತು. ಆಮೇಲೆ ಸೇಲಂ ಇಡ್ಲಿ, ಅದು ತುಪ್ಪದಲ್ಲೇ ಕುದ್ದಿ, ತುಪ್ಪ ಬೆಣ್ಣೆಯಲ್ಲೇ ಸಕ್ಕದಾಗಿ ಕುದ್ದಿ ಸಕ್ಕದಾಗಿತ್ತು. ಆಮೇಲೆ ಅದು ಚಟ್ನಿ ಪುಡಿ ಟೇಸ್ಟು ಸೂಪರಾಗಿತ್ತು. ಸೊ ಮೈಸೂರು ಮಸಾಲೆ ದೋಸೆ ಮತ್ತು ಸೇಲಂ ಇಡ್ಲಿ ಅವೆರಡು ಮಸ್ಟ್ ಟ್ರೈ. ಅದಾದಮೇಲೆ ರೈಸ್ ಬಾತು ಮತ್ತು ರೈಸ್ ಕ್ವಾಲಿಟಿನೂ ಸೂಪರಾಗಿತ್ತು. ಮತ್ತು ಹೈಜೀನಾಗಿ ಮೇಂಟೈನ್ ಮಾಡ್ಯಾರೆ ಫುಲ್ಲು. ಆಮೇಲೆ ಸರ್ವಿಸು ಅಷ್ಟೇ, ಸರ್ವಿಸು ಸಖತ್ ಫಾಸ್ಟ್ ಆಗಿತ್ತು. ಇಲ್ಲಿ ಕೇಳಿದಂಗೆ ದೋಸೆಗಳು ರೆಡಿಯಾಗಿ ಬರ್ತಾಯಿತ್ತು. ಸೊ ಬೇಗ ಮುಗಿಸಿದ್ವಿ, ಅದು ಚೆನ್ನಾಗಿತ್ತು. ಮತ್ತು ಆ ರೇಟ್ಸಿಗೆ ತಕ್ಕಂಗೆ ರೀಸನಬಲ್ ಆಗಿದೆ ರೇಟ್ಸು. ಕ್ವಾಂಟಿಟಿನೂ ಅಷ್ಟೇ ಕರೆಕ್ಟಾಗಿದೆ. ಫುಲ್ ರೈಸ್ ತಿನ್ನೋಕ್ಕಾಗಿಲ್ಲ ಅಂದರೆ ನಿಮಗೆ ಕಾಂಬೋ ಥರ ಕೊಡ್ತಾರೆ. ಸೊ ಎರಡು ಥರ ರೈಸ್ನ ಒಟ್ಟಿಗೆ ಕೊಡ್ತಾರೆ. ಸೊ ಅದೆಲ್ಲ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಸೊ ಅದೊಂದು ಚೆನ್ನಾಗಿತ್ತು. ಮತ್ತು ರೇಟ್ಸ್ ಎಲ್ಲ ನಾವು ವೀಡಿಯೋದಲ್ಲಿ ತೋರಿಸಿರ್ತೀವಿ ಎಲ್ಲ ಡಿಶಸ್ದು, ಅದನ್ನೊಂದು ಸರಿ ನೋಡ್ಕೊಂಬಿಡಿ. ಮತ್ತು ಇನ್ನೇನು ಬೇರೆ ನಿಮಗೆ ಬೇರೆ ಮಿಸ್ ಆಯ್ತಾ ತಿನ್ಬೇಕಾಗಿಲ್ಲ? ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ, ಎಲ್ಲ ಕವರ್ ಮಾಡಿಲ್ಲ, ಇನ್ನೂ ಬೇಜಾನು ಇತ್ತು ತಿಂದಿಲ್ಲ. ಸೊ ಇದು ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ ಅಡ್ರೆಸ್ಸು ಮತ್ತು ಲೊಕೇಶನ್ನು, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟಾಗೆ ವೀಡಿಯೋ ಏನಾದರೂ ಸ್ವಲ್ಪ ನಾವು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದ್ದೀವಿ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲಸ ಮುಗಿಸ್ಕೊಂಡು ಬಂದು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇದೇ ವೀಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.